ನೀವು ಕೂಡ ಹೇಳಿದ್ರೆ ಎಲ್ಲ ವಿಚಾರ ಹೇಳಿದ್ರೆ ಮತ್ತೆ ಉತ್ತರ ಕೊಡ್ಲಿ ಮತ್ತೆ ಸಬ್ ಕ್ವೆಶನ್ ನೀವು ಕೇಳಿ ಏನಿದ್ರೆ ಸಭೆತ ಗುರಿಕರ್ರೆ ನಮ್ಮ ಪೂರ ಕುಡ್ಲದ ಅಂಚಿರದ ಬರ್ಪಣ ಆಗ್ಲಿ ಯಾನ್ ಲವೆ ಪಂಪನಿ ಈ ಕೇಂದ್ರ ವಿಷಯ ಪೂರ ಕೇಂದ್ರ ಇತ ಮಂತ್ರ ಉತ್ತರ ಕೊಡ್ತೇರು ಐದು ಪುಟ ಕೇಂದ್ರ ಉತ್ತರ ಪಾತ್ರಲ್ಲಿ ಗುರಿಕರ್ರೆ ಅಂಚ ಇಲ್ಲ ಎಂಕಲ ಒಂದು 2 ನಿಮಿಷ ಮಾತಾಡ ಕೊರಡು ಗುರಿಕರ್ರೆ ಐತ ಬಗ್ಗೆ ಯಾನ್ ಲ ಅರಲ ಉಲ್ಲರೆ ಎಂಕಲ ಒಂದು 2 ನಿಮಿಷ ಪಾತ್ರಲ್ಲಿ ಅವಕಾಶ ಇರು ಈ ಭಾಗದ ವೇದವಸ ಒಂದು 1 ನಿಮಿಷ ಇರು 1 ನಿಮಿಷ 1 ನಿಮಿಷ ಗುರಿ ವೇದವಸ 1 ನಿಮಿಷ ಈ ರೀತಿ ಈ ಭಾಗ ಈ ಸಭೆತ್ತ ಗುರಿಕರ್ ಆತರಿ ನಂಗೆ ಮಾತೆರೆಗಳ ಒಂದು ಪಾತ್ರನ ಅವಕಾಶ ಉಂಟು ಇತ್ತೆ ದೇಕ್ಕೆ ಮಾತೆರೆಗಳ ದೇಕ್ಕೆ ಮಾತೆರೆಗಳ ಇತ್ತೆ ದೇಕ್ಕೆ ಮಾತೆರೆಗಳ ಬೇತೆ ಬೇತೆ ಇಲಾಖೆಗೆ ಎನ್ ಓ ಸಿಗೆ ಬರುತ್ತೆ ಗುರಿಕರ್ರೆ ಆಗಲೇ ಎನ್ ಓ ಸಿ ಗುರಿ ಬೆಟ್ಟಿಗೆ ಏನೋ ಒಂದು ಮಲ್ತಿಂದಾಂಡ ನಂಗೆ ದುಂಬು ಮುಳ್ಪಲ ಪಾತ್ರಿ ಅಲ್ಲ ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ ಮಂತ್ರಿಗಳೇ ಬರ್ಕೋತಾರೆ ಮಂತ್ರಿಗಳ ಒಂದ್ ನಿಮಿಷ ಒಂದ್ ನಿಮಿಷ ಮಂತ್ರಿಗಳೇ ಒಂದ್ ನಿಮಿಷ ಬೇಡ ಒಂದ್ ನಿಮಿಷ ಈಗ ತುಳು ಭಾಷೆ ಮಾತಾಡೋದಕ್ಕೆ ನನ್ನೇನು ವಿರೋಧ ಇಲ್ಲ ಇಟ್ ಈಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಆಯ್ತು ಅವ್ರು ಬರ್ಕೊಳಕ್ ಆಗಲ್ಲ ಮತ್ತು ಇದು ಅಧಿಕೃತ ಭಾಷೆ ಆಯ್ತು ಆಯ್ತು ಈಗ ಅಶೋಕ್ ಅಕ್ಳು ಪಂಪಿರುತ್ತೆ ಈ ತರ ಕನ್ನಡ ಪಾತ್ರಲ್ಲಿ ಒಂದೇ ನಿಮಿಷ ಅಕ್ಳಿಗೆ ಮೂಲ ಬರ ಹೇಳಿ ಕನ್ನಡದಲ್ಲಿ ಹೇಳಿ ಸಭಾಧ್ಯಕ್ಷರೇ ಒಂದ್ ನಿಮಿಷ ಕನ್ನಡದಲ್ಲಿ ಮಾತಾಡಿ ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ ಈ ಭಾಷೆಯನ್ನು ಕನ್ನಡ ತುಳು ಭಾಷೆಯನ್ನು ಎರಡನೇ ಅಧಿಕೃತ ಭಾಷೆಯಾಗಿ ಸೇರ್ಪಡೆ ಮಾಡಿಕೊಂಡ್ರೆ ನಾವು ಮುಂದಿನ ದಿವಸದಲ್ಲಿ ಇವರು ಮಾತಾಡಬೇಡ ಅಂತ ಹೇಳಿ ನಮಗೆ ಮಾತಾಡುವ ಅವಕಾಶ ಸಿಗ್ತದೆ. ಆದ್ದರಿಂದ ಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ಹೇಳಿದ್ದಾರೆ. ಎನ್ ಓ ಸಿಯನ್ನು ತೆಗೊಳ್ಳುವ ಮುಖಾಂತರ ತುಳುವಿಗೆ ಆದ್ಯತೆ ಕೊಡ್ತೀನಿ, ಅಧಿಕೃತ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಈ ಮೂಲಕ ಇದಕ್ಕೆ ಯಾರು ಆಯ್ತು ಅವ್ರು ಉತ್ತರ ಕೊಡ್ತಾರೆ, ವಿರೋಧ ಮಾತಾಡೋರು ಇಲ್ಲ ಅಂದ್ರೆ ನಮ್ಮ ಮಂಗಳೂರಿನವರು ಎಲ್ಲ ಇಷ್ಟಪಡ್ತಾರೆ ಸಭಾ ಉತ್ತರ ಕೊಡ್ತಾರಲ್ಲ ಕನ್ನಡದಲ್ಲಿ ಮಾತಾಡಿ ಅಲ್ಲ ಅವ್ರಿಗೆ ಕೊಟ್ಟಿರಿ ಅವಕಾಶ ನನಗೂ ಕನ್ನಡ ಪಾತ್ರ ಅಶೋಕಣ್ಣ ಒಂದು ಮಿನಿಟ್ ಅಧ್ಯಕ್ಷರೇ ನಾನೀಗ ಕಾಯ್ತು ಕನ್ನಡದಲ್ಲೇ ಮಾತಾಡ್ತೀನಿ. ಈಗಾಗಲೇ ಈ ಹಿಂದೆ ಸುನೀಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಕಾನೂನು ಇಲಾಖೆ ಎನ್ ಓ ಸಿಯನ್ನು ಪಡ್ಕೊಂಡು ಸಂಸದೀಯ ಇಲಾಖೆ ಕೂಡ ಎನ್ ಓ ಸಿಯನ್ನು ಪಡ್ಕೊಂಡು ಡಾಕ್ಟರ್ ಮೋಹನಾಳ್ ಅವರ ವರದಿಯನ್ನು ಪಡ್ಕೊಂಡು ಎಲ್ಲವೂ ಆಗಿದೆ. ಇನ್ನು ಕೊನೆಯದಾಗಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟರೆ ಅಲ್ಲಿಗೆ ಒಂದು ಅವಕಾಶಗಳಾಗ್ತದೆ, ಆವಾಗ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಎಂಕುಲ್ ತುರುಟ್ಟೆ ಪಾತಿರೊಳ್ಳಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾನು ನೀವು ಕೂಡ ತುಳು ಭಾಷೆಯನ್ನು ಮಾತನಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದೀರಿ, ರಾಜ್ಯದ ಉನ್ನತ ಸ್ಥಾನದಲ್ಲಿ ಇದ್ದೀರಿ, ಅದಕ್ಕಾಗಿ ತಾವು ಕೂಡ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಮಂತ್ರಿಗಳು ಕೂಡ ವಿಶೇಷವಾಗಿ ಸಹಕಾರ. ಈಗ ಮಂತ್ರಿಗಳೇ, ಈಗ ನಾನು ಕೂಡ ಹೇಳಿದಿಷ್ಟು ಎಲ್ಲರ ಪರವಾಗಿ, ಈಗ ನಾವೆಲ್ಲರೂ ಕೂಡ ತುಳು ಅಲ್ಲಿ ಮಾತಾಡೋದು ಯಾಕೆ, ಈಗ ನೋಡಿ ಎಲ್ಲ ನೆಗಾಡ್ತಾ ಖುಷಿ ಖುಷಿಯಿಂದ ಇದ್ದರು. ಸೊ ತುಳು ಭಾಷೆ ಮಾತ್ರ ಎಲ್ಲರೂ ಖುಷಿಯಲ್ಲಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ತಾವು ಕೂಡ ಇದನ್ನು ವಿಶೇಷ ಪರಿಗಣಿಸಿಕೊಂಡು ಇದರ ರಾಜ್ಯ ಅಧಿಕೃತ ಭಾಷೆ ಬರೆದು ತಾವು ಕೂಡ ಅವನು ಆಸೆ ಕೊಡಬೇಕು, ನಾನು ಪ್ರಾರ್ಥನೆ ಪಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಅವರು ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಹೇಳ್ತೇನೆ.